ಕುಟುಂಬಕ್ಕೆ ಹುಣಸೂರು ಹಿಂದಿನಿಂದನೂ ಕೂಡ ಬೆನ್ನೆಲುಬಾಗಿ ನಿಂತಿದೆ. ಇವತ್ತು ಇಷ್ಟೊಂದು ಕ್ರೌಡ್ ನೋಡಿದ್ರಿ, ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ರು, ಇದೆ ನಾಮಿನೇಷನ್ ಅಥವಾ ಗೆಲುವಿನ ಸಂಭ್ರಮನ ಅಂತ? ಗೆಲುವಿನ ಸಂಭ್ರಮನೆ ಇವತ್ತು, ನಾಮಿನೇಷನ್ ಜೊತೆಗೆ ಗೆಲುವಿನ ಸಂಭ್ರಮನೆ. ಕಳೆದ ಬಾರಿ ವಿಶ್ವನಾಥ್ ಅವರು ಬಂದಾಗಲೂ ಕೂಡ ಕ್ಷೇತ್ರನ ತ್ಯಾಗ ಮಾಡೋ ಅಂತ ಪರಿಸ್ಥಿತಿ ನಿಮ್ಮ ಪುತ್ರಂಗ್ ಬಂತು. ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿದ್ಕೆ ಈ ಬಾರಿ ಜನ ಬೆಲೆ ಕೊಡ್ತಾರೆ ಅಂತ ಅನ್ಸುತ್ತೆ ಒಬ್ಬರು ತಾಯಿಯಾಗಿ ನಿಮಗೆ? ಖಂಡಿತ, ನಾನು ನಮ್ಮ ಹುಣಸೂರಿನ ಜನತೆ ಬಗ್ಗೆ ತುಂಬ ತುಂಬ ಅಭಿಮಾನ ಇಟ್ಟು ಹೇಳ್ತಾ ಇದ್ದೀನಿ. ಖಂಡಿತ ಅವರ ಆಶೀರ್ವಾದ ಮಾಡಿ. ಲಲಿತಾ ಮೇಡಮ್ ಅವರಿಗೆ, ಜಿ ಟಿ ದೇವೇಗೌಡರಿಗೆ, ಶ್ರೀರಾಮ ಮತ್ತು ಸೀತೆಗೆ ಹನುಮಂತ ಇದ್ದಂಗೆ ನಾನು ಅಂತ ಸಿದ್ದೇಗೌಡರು ಹೇಳ್ತಾರೆ, ಯಾಕೆ ಹನುಮಂತಂಗೆ ಅನ್ಯಾಯ ಮಾಡಿದ್ರಿ ಅಂತ ನೀವು? ಗೌಡರು ಅವ್ರಿಗೆ ಬೆಳೀಲಿ, ನಮ್ಮ ಜೊತೆಲಿ ಇದ್ದವ್ರಿಗೆ ಯಾರಿಗೂ ಮೋಸ ಮಾಡಿದ್ರು. ನನ್ನ ಮಗ ಈಗ ನೀವೀಗ ಸಿದ್ದೇಗೌಡರು ಅಂತ ಹೆಸರು ಬರೋಕ್ಕೆ ಯಾರು ಕಾರಣ ಅಲ್ವಾ? ಸಿದ್ದೇಗೌಡರು ಈ ಲೆವೆಲಿಗೆ ಬರೋಕ್ಕೆ ಯಾರು ಕಾರಣ? ಬೆಳೀಲಿ, ನಮಗೂ ಖುಷಿ. ಆದರೆ ನಾವು ಯಾರ ಬಗ್ಗೆನೂ ಆರೋಪ ಮಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ಜಿ ಟಿ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಜಾಸ್ತಿ, ಮಗನ ಬೆಳೆಸೋಕ್ಕೋಸ್ಕರ ನಮ್ಮನ್ನೆಲ್ಲರನ್ನು ಬಲಿಪಶು ಕೊಟ್ಬಿಟ್ರು ಅಂತ ಹೇಳ್ತಾರೆ ಸಿದ್ದೇಗೌಡರು. ಅದೆಲ್ಲ ಸುಳ್ಳು, ಅದೆಲ್ಲ ಹೇಳಬಾರ್ದು. ನನ್ನ ಮಗನ ಜೊತೆಗೆ ಸೇರಿ ಬೆಳೆಸಿದ್ದಾನೆ. ನನ್ನ ಮಗ ಗೌಡರು ಇಬ್ಬರು ಜೊತೆಗೆ ಸೇರೇ ಮಾಡಿಸಿರೋದು. ಎ ಪಿ ಎಂ ಸಿ ಅಧ್ಯಕ್ಷ ಇರ್ಬೋದು, ಡೈರಿ ಅಧ್ಯಕ್ಷ ಇರ್ಬೋದು, ಎರಡು ಸರಿ ಡೈರಿ ಅಧ್ಯಕ್ಷ ಇರ್ಬೋದು, ಎರಡು ನನ್ನ ಮಗನೇ, ನನ್ನ ಮಗ ಗೌಡರು ಇಬ್ಬರು ಸೇರೇ ಮಾಡಿರೋದು. ಬರೀ 36,000 ಹೆಚ್ಚಿನ ಲೀಡ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಸೋಲಿಸಿದ್ರು ನಿಮ್ಮ ಪತಿ, ಈ ಬಾರಿ ಶಿಷ್ಯನ ವಿರುದ್ಧ ಸಮರ ಮಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಏನಿಲ್ಲ, ನಮ್ಮ ಕಾರ್ಯಕರ್ತರು ಇದ್ದಾರೆ, ಅಭಿಮಾನಿಗಳದೇ ಇದ್ದಾರೆ, 50,000 ಲೀಡು ಅಂತ ಹೇಳ್ತಿದ್ದಾರೆ, ಅದಕ್ಕಿಂತ ಮೇಲೂ ಹೋಗ್ಬೋದು. ಸರಕು ಹೋದಂಥ ಸಂದರ್ಭದಲ್ಲಿ ಪುತ್ರನ ಪರವಾಗಿ ಜನ ಯಾವ ರೀತಿ ನೋವುಗಳನ್ನ ತೋಡ್ಕೊಳ್ತಿದ್ದಾರೆ, ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರೆ? ಸಮಸ್ಯೆಗಳು ಈಗ ನಮಗೆ ಮನೆ ಇಲ್ಲ ಅಂತಾರೆ, ರೋಡ್ ತೋರಿಸ್ತಾರೆ, ಡ್ರೈನ್ ತೋರಿಸ್ತಾರೆ. ಪರಿಸ್ಥಿತಿ ಈಗ ಹೆಂಗಿದೆ ಅಂದರೆ, ಈಗ ಮನೆಗಳಿಲ್ಲ ಅಂತಾರೆ, ತುಂಬ ತುಂಬಾ ಅವರ ನೋವುಗಳ ಹೇಳ್ಕೊತಾರೆ. ಮೈಸೂರು ಜಿಲ್ಲೆಯ ಹಿರಿಯ ರಾಜಕಾರಣಿ ಜಿ ಟಿ ದೇವೇಗೌಡರು ಅವರ ಫ್ಯಾಮಿಲಿಗೆ ಈ ಬಾರಿ ಅಗ್ನಿ ಪರೀಕ್ಷೆ ಅಂತೇಳಿ ಮಾತಾಡ್ತಾ ಇದ್ರು. ಒಂದು ಕಡೆ ಪುತ್ರ, ಮತ್ತೊಂದು ಕಡೆ ಅವರು ಇಬ್ಬರು ಕೂಡ ಸ್ಪರ್ಧೆಯನ್ನು ಮಾಡಿದ್ರು. ವಿಚಾರವಾಗಿ ಮಾತಾಡಲಿಕ್ಕೆ ಜಿ ಟಿ ದೇವೇಗೌಡರು ಅವರ ಪತ್ನಿ ಲಲಿತಾ ಮೇಡಮ್ ಅವ್ರನ್ನ ಮುಟ್ಟಿದ್ರು. ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಅಮ್ಮ ನಮಸ್ತೆ. ತುಂಬ ಲಾಂಗ್ ಮ್ಯಾರಥಾನ್ ಕ್ರೌಡಲ್ಲಿ ಬಂದ್ರಿ, ಒಂದು ಕಡೆ ಯಜಮಾನರು, ಒಂದು ಕಡೆ ಪುತ್ರ, ಇಬ್ಬರು ಕೂಡ ಈ ಸರಿ ಅಗ್ನಿ ಪರೀಕ್ಷೆಗೆ ಧುಮುಕಿದ್ದಾರೆ. ಅಷ್ಟೊಂದು ಮೆರವಣಿಗೆಯಲ್ಲಿ ಬಂದ್ರಿ, ನಾಮಿನೇಷನ್ ಮಾಡ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಗ್ನಿ ಪರೀಕ್ಷೆ ಏನಿಲ್ಲ, ನಮ್ಮ ಚಾಮುಂಡೇಶ್ವರಿ ಜನತೆ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಲೀಡರ್ಗಳಿರ್ಬೋದು, ಪ್ರತಿಯೊಬ್ಬರು ಅಭಿಮಾನಿಗಳಿರ್ಬೋದು, ಹಾಗೂ ನಮ್ಮ ಹುಣಸೂರು ತಾಲೂಕಿಂದ ಇವತ್ತೇನು ಪರಿಚಯ ಇಲ್ವಲ್ಲ, ಹುಣಸೂರು ತಾಲೂಕಲ್ಲಿ 98ರಿಂದನೂ ಪರಿಚಯ ಇರೋದ್ರಿಂದ 98ರಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಕೆಲಸ ಮಾಡಿದ್ದು ಹೇಳಿದ್ರು ಇವಾಗ ಗೌಡರು ಏನು ಕೆಲಸ ಮಾಡಿದ್ದೀನಿ ಅಂತ. ಇವತ್ತು ನೀವು ಎಲ್ಲ ತಾಲೂಕೆಲ್ಲ ನೋಡ್ಕೊಂಬಂದಿದ್ದೀರಿ ಅನ್ಕೋತೀನಿ. ಹೆಂಗಿದೆ ತಾಲೂಕು ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ನಾನು. ಹೆಂಗಿದೆ, ನಾನು ಎಲ್ಲ ಹೋಗಿ ನೋಡ್ಕೊಂಬಂದೆ, ನಾವು ಅನ್ಗುಡೊಬ್ಳಿ ಜಿಲ್ಲಾ ಪಂಚಾಯತಿಯಾಗಿದ್ದ ಕೆಲಸ ಮಾಡಿದ್ದು. ಇವತ್ತು ಗುಂಡಿ ಮುಚ್ಚೋಕ್ಕಾಗಿಲ್ಲ ಯಾರು ಗೌಡರು. ಹೌದು, ಮೂರು ಸರಿ ಶಾಸಕರಾಗಿ ಗುಂಡಿ ಮುಚ್ಚೋಕ್ಕಾಗಿಲ್ಲ ಅವ್ರಿಗೆ. ಸರಕು ಹೋದಂಥ ಸಂದರ್ಭದಲ್ಲಿ ಪುತ್ರನ ಪರವಾಗಿ ಜನ ಯಾವ ರೀತಿ ನೋವುಗಳನ್ನ ತೋಡ್ಕೊಳ್ತಿದ್ದಾರೆ, ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರೆ? ಸಮಸ್ಯೆಗಳು ಈಗ ನಮಗೆ ಮನೆ ಇಲ್ಲ ಅಂತಾರೆ, ರೋಡ್ ತೋರಿಸ್ತಾರೆ, ಡ್ರೈನ್ ತೋರಿಸ್ತಾರೆ. ಪರಿಸ್ಥಿತಿ ಈಗ ಹೆಂಗಿದೆ ಅಂದರೆ, ಈಗ ಮನೆಗಳಿಲ್ಲ ಅಂತಾರೆ, ತುಂಬ ತುಂಬಾ ಅವರ ನೋವುಗಳ ಹೇಳ್ಕೊತಾರೆ. ಇದನ್ನು ತೀರಿಸ್ಬೇಕು ಅಂದರೆ 10 ವರ್ಷ ಅಲ್ಲ, 20 ವರ್ಷ ಆದರೂ ಮುಗ್ಸೋಕ್ಕಾಗಲ್ಲ ಇದನ್ನು. ಅಷ್ಟು ಹೌದು, ನಿಜ ತುಂಬಾ ಇದೆ. ನಾವು ಅನ್ಕೋತೀವಿ ಮಾಡಿದ್ದಾರೆ ಅಂತ, ಅದೇನೇನೂ ಆಗಿಲ್ಲ. ಈಗ ನನ್ನ ಮಗ ಗೆದ್ದಮೇಲೆ ಜನಗಳ ಆಶೀರ್ವಾದ ಮಾಡಿದ್ಮೇಲೆ ಬಂದು ಅವ್ನ ಕೆಲಸ 5 ವರ್ಷ ಇದ್ದಾಗ 5 ವರ್ಷ ಮಾಡಿದ್ರೆ ಮುಗಿದೇ ಇರೋವಂಥ ಕೆಲಸ ತಾಲೂಕಲ್ಲಿದೆ. ಹಾಗಿದೆ, ಕುಟುಂಬಕ್ಕೆ ಹುಣಸೂರು ಹಿಂದಿನಿಂದನೂ ಕೂಡ ಬೆನ್ನೆಲುಬಾಗಿ ನಿಂತಿದೆ. ಇವತ್ತು ಇಷ್ಟೊಂದು ಕ್ರೌಡ್ ನೋಡಿದ್ರಿ, ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ರು, ಇದೇ ನಾಮಿನೇಷನ್ ಅಥವಾ ಗೆಲುವಿನ ಸಂಭ್ರಮನ ಅಂತ? ಗೆಲುವಿನ ಸಂಭ್ರಮನೆ ಇವತ್ತು, ನಾಮಿನೇಷನ್ ಜೊತೆಗೆ ಗೆಲುವಿನ ಸಂಭ್ರಮನೆ ಇವತ್ತು. ನಾನು ಎಷ್ಟೇ ಅವ್ರಿಗೆ, ನಾವು 98ರಿಂದನೂ ಅವ್ರನ್ನ ನಮ್ಮನ್ನ ಈ ತಾಲೂಕಿಂದನೇ ಸೊಸೈಟಿ ಇರ್ಬೋದು, ಗೌಡ್ರನ್ನ ಎಮ್ ಎಲ್ ಎ ಮಾಡಿರ್ಬೋದು, 2004ರಿಂದ ಮಿನಿಸ್ಟರ್ ಆಗಿರ್ಬೋದು ಗೆದ್ದು, ಪ್ರತಿಯೊಂದು ಈಗ ನಾನು ಸೊಸೈಟಿಯಿಂದನೇ ಸ್ಟೇಟ್ಗೆ ಹೋಗಿದ್ದೀನಿ, ನನ್ನ ಮಗ ಹೋಗಿದ್ದಾನೆ, ಎಲ್ಲರೂ ಹೋಗಿರೋದು ಹುಣಸೂರು ತಾಲೂಕಿಂದನೇ. ನಾವು 3 ಜನ ಹೋಗಿರೋದು ಹುಣಸೂರು ತಾಲೂಕಿಂದನೇ. ಹಾಗಾಗಿ ನಮ್ಮನ್ನು ಕೈ ಬಿಡಲ್ಲ ನಮ್ಮ ಜನತೆ, ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ಅಭಿಮಾನಿಗಳು ಯಾರೂ ನಮ್ಮನ್ನು ಕೈ ಬಿಡಲ್ಲ. 15 ವರ್ಷದಿಂದನೇ ಬರಬೇಕು ಅಂತಿದ್ರು, ಈಗ ಗೊತ್ತು ಪರಿಸ್ಥಿತಿ 2018ರಲ್ಲಿ ಮತ್ತು 13ರಲ್ಲಿ ಆಗಲಿಲ್ಲ. 18ರಲ್ಲಿ ಬರಬೇಕು, ನನ್ನ ಮಗನ ಕೊಡಬೇಕು ಅನ್ನೋದಿತ್ತು ಕುಮಾರಣ್ಣನಿಗೆ. ಆಮೇಲೆ ಮಧ್ಯ ಪರಿಸ್ಥಿತಿ ಈಗ ಆಯ್ತಲ್ಲ, ವಿಶ್ವನಾಥ್ ಅವ್ರಿಗೆ ಕೊಟ್ಟರು, ಹಾಗಾಗಿ ವಿಶ್ವನಾಥ್ ಅವ್ರಿಗೂ ಆಗ ಮಾಡಿದ್ರು, ಅವ್ರಿಗೂ ಗೆಲ್ಸ್ ಕಳಿಸಿದ್ರು, ಈಗ ನನ್ನ ಮಗನ ಮೇಲೂ ಆಶೀರ್ವಾದ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. 3 ಟರ್ಮಿಂದ ಇಲ್ಲಿ
जे डी एसली शासकरू कूड़ा निम्न पुत्र जिला पंचायती तालूक पंचायती स्थल संस्थे जे डी एस भद्रकोटे उल्सको बंद कड़े बारी विश्वनाथवर बंदू क्षेत्र त्यागमं पर्स्थिति निम्म पुत्र बंतु इशोन सैक्रिफाइस त्यागे बारी जन बेले को अन्सतर ती खंड नानू नम हुणसूरी जनते बे तुम तुम अभिमान इटेतनी खंडित आशीर्वाद बनते तुम हृदय यह सदर्भली तीर और मेले नम्बर अभिमान तुम खंडित आशीर्वाद ती ಒಬ್ಬರು ನಾಗರಿಕರಾಗಿ ಎರಡು ರೀತಿ ಹರಿಸ್ಕೊಡ್ರನ್ನ ನೋಡೋದು ಬೇರೆ ಬಟ್ ಈ ಮಟ್ಟದ ಹಿರಿಯ ವಯಸ್ಸಿನಿಂದ ಹಿಡಿದು ಯುವಕರ ಗಂಟನೂ ಕೂಡ ಹರಿಸ್ಕೊಡ್ರು ಪರವಾಗಿ ದೊಡ್ಡ ಮಟ್ಟದ ಅಲೆ ಸೃಷ್ಟಿಯಾಗಿದೆ ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲ ಅವನ ಕೆಲಸ ಹಾಗೆ ಮಾಡ್ಕೊಂಡು ನಿನ್ನ ದೊಡ್ಡವರು ಚಿಕ್ಕವರು ಅಂತ ನೋಡಲ್ವಲ್ಲ ಅವನು ಎಲ್ಲರೂ ಸಮಾನಾಂತರವಾಗಿ ನೋಡ್ತಾನೆ ಕಿ ಚಿಕ್ಕವನು ಏಕವಚನದಲ್ಲಿ ಮಾತಾಡ್ಸಲ್ಲ ದೊಡ್ಡವರನ್ನು ಏಕವಚನದಲ್ಲಿ ಮಾತಾಡ್ಸಲ್ಲ ಅವನು ಬಹುವಚನದಲ್ಲೇ ಮಾತಾಡ್ಸೋದು ಪ್ರತಿಯೊಬ್ಬರು ಯಾರು ಬಂದು ಕೇಳಿದ್ರು ನಾನು ಇಲ್ಲ ನಾನು ಮಾಡಕಾಗಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರು ಯಾರೇ ಬರಲಿ ಮಾಡ್ಕೊಡ್ತಾನೆ ಅವನ ಕೈಲ ಸಹಾಯ ಮಾಡ್ತಾನೆ ಪ್ರತಿಯೊಂದು ಹಾಗಾಗಿ ಎಲ್ಲರೂ ನಮ್ಮ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಹಾಗಾಗಿ ಎಲ್ಲರೂ ಅವನಿಗೆ ಆಶೀರ್ವಾದ ಇದೆ ಎಲ್ಲರಿಗೂ ಇವೆಲ್ಲ ಬೆಳವಣಿಗೆಗಳ ನೋಡಿದಾಗ ಹರಿಸ್ಕೊಡ್ರು ತಾಯಿ ಲಲಿತಕ್ಕ ಅಂದ್ರೆ ಖುಷಿ ಆಗುತ್ತಾ ಲಲಿತಕ್ಕ ಅವರ ಮಗ ಹರಿಸ್ಕೊಡ್ರು ಅಂದ್ರೆ ಖುಷಿ ಆಗುತ್ತಾ ನಿಮಗೆ ಮಗನು ನನಗೆ ಒಬ್ಬರಲ್ಲ ಇಬ್ಬರು ಮಗನು ಒಬ್ಬರು ಅಂತ ಹೇಳಲ್ಲ ಲಲಿತಕ್ಕನ ಮಗನೇ ಜಿ ಟಿ ದೇವೇಗೌಡರ ಮಗನೇ ತುಂಬ ಖುಷಿ ಆಗುತ್ತೆ ನನ್ನ ಮಗ ಈ ಲೆವೆಲ್ ಬೆಳೆದನಲ್ಲ ಯಾವುದೇ ಯಾರೇ ಹೇಳಿದಾಗ್ಲೂ ಒಳ್ಳೆ ಮಗನ ಎತ್ತಿಕೊಟ್ಟಿದ್ದೀರಿ ಅಂತಾರೆ ಅದು ನನಗೆ ತುಂಬ ಖುಷಿ ತಾಯಿಯಾಗಿ ತುಂಬ ಪ್ರೌಡ್ ಅನಿಸುತ್ತೆ ಖಂಡಿತ ಖಂಡಿತ ಎಲ್ಲರಿಗೂ ಸಿಗಲ್ಲ ಇದು ಎಲ್ಲರಿಗೂ ಸಿಗಲ್ಲ ಈಗ ಮಗ ಯಾವುದೇ ಹ್ಯಾಬಿಟ್ ಇಲ್ಲದೆ ಈ ಲೆವೆಲ್ ಬೆಳಿತಾನೆ ಅಂದ್ರೆ ಎಂತವರಿಗೂ ಖುಷಿ ಆಗುತ್ತೆ ಆಧುನಿಕ ಪ್ರಪಂಚದಲ್ಲಿ ಈ ತರ ಒಳ್ಳೆ ಸಂಸ್ಕಾರ ಇರೋ ಮಕ್ಕಳನ್ನ ಬೆಳೆಸೋದು ಒಂದ ಕಡೆ ಶ್ರೀಮಂತಕ್ಕೆ ಒಂದ ಕಡೆ ರಾಜಕಾರಣ ಅಷ್ಟೊಂದು ಪವರ್ ಅಧಿಕಾರ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಅಧಿಕಾರ ಇದೆ ಮೈಮೂಲಲ್ಲಿ ಇದೆ ಅಪೆಪ್ ಬ್ಯಾಂಕ್ಸ್ ಅಲ್ಲಿ ಇದೆ ಇಷ್ಟೆಲ್ಲ ಅಧಿಕಾರ ಇದ್ರು ಕೂಡ ಹರಿಸ್ಕೊಡ್ರದ್ದು ಎಲ್ಲೂ ಕೂಡ ಒಂದು ಆರೋಪಗಳು ಅಥವಾ ಲೂಟ್ ಟಾಕ್ಗಳು ಬರಲೇ ಇಲ್ಲ ಯಾವುದು ಯಾವುದು ಬೇಡ ಅಂತಾನೆ ನಮ್ಮ ಅಭಿಪ್ರಾಯ ನಮಗೆ ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ ನಾವೇನು ಒತ್ತಕೊಂಡು ಹೋಗ್ತೀವಿ ಆಸ್ತಿ ಅಂತಸ್ತನ ಇವರೇ ಎಲ್ಲ ಆಸ್ತಿ ಅಂತಸ್ತು ನಮಗೆ ಜನ ನಮಗೀಗ ಆಸ್ತಿ ಅಂತ ಸಂಪಾದನೆ ಮಾಡಿದ್ರೆ ನಾವು ಜನ ಸಂಪಾದನೆ ಮಾಡೋಕ್ಕಾಯ್ತಿತ್ತ ಏನಿಲ್ವಲ್ಲ ಈಗೆಲ್ಲ ನೀವು ನೋಡಿದ್ರಿ ಎಲ್ಲರೂ ಪ್ರತಿಯೊಬ್ಬರು ಬಾಯಲ್ಲಿ ಏನು ಬಂತು ನೀವೇ ಹೇಳ್ತಾ ಇದ್ದೀರಿ ಅದಷ್ಟೇ ಸಾಕಲ್ವ ನಮಗೆ ನಮಗೇನು ಆಸ್ತಿನೂ ಬೇಡ ಅಂತಸ್ತು ಯಾವುದೇನೂ ಬೇಡ ಜನ ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಅಂತ ಅನಿಸುತ್ತೆ ಖಂಡಿತ 10 ವರ್ಷದಿಂದನೇ ಬರಬೇಕಿತ್ತು ಅದಾಗಲಿಲ್ಲ ಈಗ 2023 ಕ್ಕೆ ಬದಲಾವಣೆ ಬಯಸಿದ್ದಾರೆ ಖಂಡಿತ ಮಾಡ್ತಾರೆ ಕ್ಷೇತ್ರದಿಂದ ಮಾತಾಡೋ ಆದರೆ ನಿಮ್ಮೊಟ್ಟಿಗೆ ಬೆಳೆದವರು ಜಿ ಟಿ ದೇವೇಗೌಡರ ಬೆಳೆಸಿದಂಥವರು ಇವತ್ತು ನಿಮ್ಮ ಪತಿಯವರ ವಿರುದ್ಧನೇ ಸಮರ ಸಾರ್ತಾ ಇದ್ದಾರೆ ಆರೋಪಗಳು ಮಾಡ್ತಾ ಇದ್ದಾರೆ ಲಲಿತಾ ಮೇಡಮ್ ಅವರಿಗೆ ಜಿ ಟಿ ದೇವೇಗೌಡರಿಗೆ ಶ್ರೀರಾಮ ಮತ್ತು ಸೀತೆಗೆ ಹನುಮಂತ ಇದ್ದಂಗೆ ನಾನು ಅಂತ ಸಿದ್ದೇಗೌಡರು ಹೇಳ್ತಾರೆ ಯಾಕೆ ಹನುಮಂತಗೆ ಅನ್ಯಾಯ ಮಾಡಿದ್ರಿ ಅಂತ ನೀವು ನಾವೇನು ಅನ್ಯಾಯ ಮಾಡಿಲ್ಲಪ್ಪ 2013 ಇನ್ನೂ ಸಿದ್ದೇಗೌಡರು ಪಕ್ಷಕ್ಕೆ ಬಂದಿಲ್ಲ ಈಗ ನಮ್ಮ ಶಿವಮೂರ್ತಣ್ಣ ಜೊತೆಲೇ ಇದ್ದಾರೆ ಇಲ್ಲೇ ಇದ್ದಾರೆ 2013 ನಾವಿದೆ ಚಾಮುಂಡೇಶ್ವರಿಗೆ ಹೋದಾಗ ತಿರುಪತಿಯಿಂದ ನೇರ ಬಂದ್ವಿ ಎಲ್ಲಿಗೆ ಜೈಪುರ ಒಬ್ಳಿಗೆ ಅಲ್ಲಿ 2013 ಅವರು ಸಿದ್ದೇಗೌಡರು ಎಲ್ಲೋ ದೂರ ನಿಂತಿದ್ರು ನಾವೇ ಕರೆದ್ವಿ ಹತ್ರಕ್ಕೆ ಬರಲಿಲ್ಲ ಅವತ್ತು 2018 ಬಂದು ಮಾಡಿದ್ದಾರೆ ಕೆಲಸನ ಆದರೆ ಗೌಡರು ಅವ್ರಿಗೆ ಬೆಳೀಲಿ ನಮ್ಮ ಜೊತೆಲಿ ಇದ್ದವ್ರಿಗೆ ಯಾರಿಗೂ ಮೋಸ ಮಾಡಿಲ್ಲ ನನ್ನ ಮಗ ಈಗ ನೀವೀಗ ಸಿದ್ದೇಗೌಡರು ಅಂತ ಹೆಸರು ಬರೋಕ್ಕೆ ಯಾರು ಕಾರಣ ಅಲ್ವಾ ಸಿದ್ದೇಗೌಡರು ಈ ಲೆವೆಲ್ ಬರೋಕ್ಕೆ ಯಾರು ಕಾರಣ ಬೆಳೀಲಿ ನಮಗೂ ಖುಷಿ ಆದರೆ ನಾವು ಯಾರ ಬಗ್ಗೆನೂ ಆರೋಪ ಮಾಡಲ್ಲ ಯಾರ ಬಗ್ಗೆನೂ ಮಾತಾಡೋದು ಒಂದು ಆರೋಪ ಮಾಡ್ತಾರೆ ಜಿ ಟಿ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಜಾಸ್ತಿ ಲಲಿತಾ ಮೇಡಮ್ ಅವ್ರಿಗೆ ಗೊತ್ತು ಅಕ್ಕ ಚೆನ್ನಾಗಿ ನೋಡ್ಕೊಂಡಿದ್ರು ಜಿ ಟಿ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಜಾಸ್ತಿ ಮಗನ ಬೆಳೆಸೋಕ್ಕೋಸ್ಕರ ನಮ್ಮನ್ನೆಲ್ಲರನ್ನು ಬಲಿಪಶು ಕೊಟ್ಬಿಟ್ರು ಅಂತ ಹೇಳ್ತಾರೆ ಸಿದ್ದೇಗೌಡರು ಅದೆಲ್ಲ ಸುಳ್ಳು ಅದೆಲ್ಲ ಹೇಳಬಾರ್ದು ನನ್ನ ಮಗನ ಜೊತೆಗೆ ಸೇರಿ ಬೆಳೆಸಿದ್ದಾನೆ ನನ್ನ ಮಗ ಗೌಡರು ಇಬ್ಬರು ಜೊತೆಗೆ ಸೇರಿ ಮಾಡಿಸಿರೋದು ಎ ಪಿ ಎಂ ಸಿ ಅಧ್ಯಕ್ಷರಿರ್ಬೋದು ಡೈರಿ ಅಧ್ಯಕ್ಷರಿರ್ಬೋದು ಎರಡು ಸರಿ ಡೈರಿ ಅಧ್ಯಕ್ಷರಿರ್ಬೋದು ಎರಡು ನನ್ನ ಮಗನೇ ನನ್ನ ಮಗ ಗೌಡರು ಇಬ್ಬರು ಸೇರೇ ಮಾಡಿರೋದು ದೇವರೇ ನೋಡ್ಕೋತೇನೆ ನನಗೆ ಗೊತ್ತಿಲ್ಲ ಅದು ದೇವೇಗೌಡರು ತುಂಬ ಜನ ಸೆಕೆಂಡ್ ಲೇಯರ್ ಲೀಡರ್ಗಳನ್ನ ಬೆಳೆಸ್ತಾರೆ ಅವ್ರು ಬೆಳೆದು ಮೇ ಕೂತ್ಕೊಂಡ ಮೇಲೆ ತಿರ್ಗಾ ಜಿ ಟಿ ದೇವೇಗೌಡರಿಗೆ ಬೆನ್ನಕ್ಕೆ ಚೂರಿ ಆಗ್ತಾರೆ ಅನ್ನೋ ಮಾತಿದೆ ನಿಜನಾ ಇದು ಅಂತ ಅದು ಬೆಳೆದು ಬಂದ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬೆಳೆದು ಬಂದ್ಬಿಟ್ಟಿದೆ ಜಿ ಟಿ ದೇವೇಗೌಡರು ಯಾರು ಬೆಳೆಸ್ತಾರೆ ಅದೇನೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ದೇವರೇ ನೋಡ್ಕೋಬೇಕು ಅದನ್ನು ದೇವ್ರಿಗೆ ಬಿಟ್ಬಿಡ್ತೀವಿ ನಾವು ಯಾರ ಬಗ್ಗೆನೂ ಏನು ಮಾತಾಡಲ್ಲ ಬಂದು ಹೇಳ್ತಾರೆ ನನ್ನ ಪ್ರಚಾರದಲ್ಲಿ ಜಿ ಟಿ ದೇವೇಗೌಡ ಸೋಲಿಸ್ಬೇಕು ನೀವೆಲ್ಲ ಇಲ್ಲಿ ನಾನೇ ಅಭ್ಯರ್ಥಿ ಅಂತ
ನಿಮಗೆ ಗೊತ್ತಲ್ಲ ಜನಗಳ ಈಗ ಎಲ್ಲರೂ ನಮ್ಮ ಈ ಹಳ್ಳಿಗಳಿಗೆ ಹೋಗಿ ಸರ್ವೆ ಮಾಡಿದ್ದಾರೆ ನಾವು ದೊಡ್ಡೋರ ಬಗ್ಗೆ ಮಾತಾಡ್ತಾರೆ ನಮ್ಮ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ಕಾರ್ಯಕರ್ತರು ಇರಬಹುದು ಮುಖಂಡರುಗಳು ಇರಬಹುದು ನಮ್ಮ ಅಭಿಮಾನಿಗಳು ಇರಬಹುದು ಪ್ರತಿಯೊಬ್ಬರು ಹೆಂಗೆ ಪ್ರತಿಯೊಂದು ನ್ಯೂಸ್ ಚಾನೆಲ್ ಅವರು ಹೋಗಿ ಹಳ್ಳಿಗಳಿಗೆ ಅವರನ್ನ ವಿಸಿಟ್ ಮಾಡಿ ಕೇಳಿದ್ದಾರೆ ಸರ್ವೆ ಮಾಡಿದ್ದಾರೆ ಪ್ರತಿಯೊಬ್ಬರು ಬಯಲು ಬಂದಿದ್ದು ನಮ್ಮ ಜಿಟಿ ದೇವೇಗೌಡರು ಕೆಲಸ ಮಾಡಿದ್ದಾರೆ ಜಿಟಿ ದೇವೇಗೌಡರ ಮಗ ಕೆಲಸ ಮಾಡಿದ್ದಾರೆ ನಾವು ಅವರಿಗೆ ಓಟ್ ಹಾಕ್ತೀವಿ ಈ ದೊಡ್ಡೋರ ಬಗ್ಗೆ ಮಾತಾಡ್ತಾರೆ ಚಾಮುಂಡೇಶ್ವರಿ ಜನರ ಪಲ್ಸ್ ರೈಟ್ ಖಂಡಿತ ತುಂಬಾ ಚೆನ್ನಾಗಿದೆ ಸಾವಿರಕ್ಕೂ ಹೆಚ್ಚಿನ ಲೀಡ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಸೋಲಿಸಿದ್ರು ನಿಮ್ಮ ಪತಿ ಈ ಬಾರಿ ಶಿಷ್ಯನ ವಿರುದ್ಧ ಸಮರ ಮಾಡೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಏನಿಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅಭಿಮಾನಿಗಳೇ ಇದ್ದಾರೆ 50,000 ಲೀಡ್ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಮೇಲೆ ಹೋಗಬಹುದು ಹಾಗಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಈ ಬಾರಿಯ ಕದನ ಒಂದು ಸೈಡ್ ಆಗಿದೆ ಅಂತೀರಾ ಗೊತ್ತಿಲ್ಲ ನನಗೆ ಅದು 13ನೇ ತಾರೀಕು ಗೊತ್ತಾಗುತ್ತೆ ಮೇ 13ಕ್ಕೆ ಯಾರ ನಾಲ್ಕು ಜನಕ್ಕೆ ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ಮಾತಾಡಲ್ಲ ಅಂತ ದೇವ್ರಿಗೆ ಬಿಟ್ಬಿಡ್ತೀವಿ ನಾವು ಅವ್ರ ಬಗ್ಗೆ ಮಾತಾಡಲ್ಲ ಅವ್ರ ಬಗ್ಗೆ ಏನು ಮಾತಾಡಲ್ಲ ದೇವ್ರು ತುಂಬಾ ನಂಬ್ತಾರ ಲಲಿತಮ್ಮ ಅವರು ಅಂತ ಖಂಡಿತ ದೇವ್ರು ನಂಬ್ತೀನಿ ದೇವ್ರಿಲ್ದೆ ನಾವಿಲ್ಲ ದೇವ್ರಿದ್ರೆ ನಾವು ಇಡೀ ರಾಜ್ಯದಲ್ಲಿ ಚಾಮುಂಡೇಶ್ವರಿ ಮತ್ತೆ ಹುಣಸೂರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಸಮುದಾಯದ ಕುರುಬ ಸಮುದಾಯದವರು ಈ ಬಾರಿ ಜಿ ಟಿ ದೇವೇಗೌಡರು ಕುಟುಂಬದ ಪರವಾಗಿ ನಿಂತಿದ್ದಾರೆ ಅನ್ನೋ ಒಂದು ಮಾತಿದೆ ಪ್ರತಿದಿನ ರಾಜೀನಾಮೆ ನೀಡಿ ಜೆ ಡಿ ಎಸ್ಗೆ ಸೇರ್ತಿದ್ದಾರೆ ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಕಾನ್ಫಿಡೆನ್ಸ್ ಇದೆಯಾ ಓಟಾಗಿ ಡೈವರ್ಟ್ ಆಗುತ್ತೆ ಅಂತ ಖಂಡಿತ ಈಗ ಎಲ್ಲ ಸೇರ್ಪಡೆ ಆಗ್ತಿದ್ದಾರಲ್ಲ ಈಗ ಎ ಪಿ ಎಂ ಸಿ ಅಧ್ಯಕ್ಷರಿದ್ದರು ಪ್ರಭು ಅಂತೇಳಿ ಬಂದು ಸೇರ್ಪಡೆ ಆಗಿದ್ದಾರೆ ಈಗ ನಿಮಗೆ ಗೊತ್ತಲ್ಲ ಖಂಡಿತ ಅವರೆಲ್ಲ ಈಗ ಮಹಾದೇವ್ ಅಂತಿದ್ದಾನೆ ಪ್ರಭು ಇದ್ದಾರೆ ಇನ್ನೂ ಸುಮಾರು ಜನ ಸೇರ್ಪಡೆ ಆಗೋರು ಇದ್ದಾರೆ ಆಗ್ತಾ ಇದ್ದಾರೆ ಆಗುತ್ತೆ ಒಳ್ಳೇದಾಗುತ್ತೆ ಮಾಡ್ತಾರೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇದೆಯಾ ತಾಯಿಗೆ ಖಂಡಿತ ಯಾರಿಗಿರಲ್ಲ ಹರಿಸ್ಕೊಂಡ್ರದ್ದು ಚಿಕ್ಕ ವಯಸ್ಸಿಂದನೂ ಪಕ್ಷಕ್ಕೋಸ್ಕರ ಅಥವಾ ತಂದೆ ಕಾರಣಕ್ಕೋಸ್ಕರ ತ್ಯಾಗ ಮಾಡ್ಕೊಂಡ್ ಬರೋದು ಈ ಬಾರಿ ಒಂದು ಅವಕಾಶ ಸಿಕ್ಕಿದೆ ಮಗ ಗೆದ್ರೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇದೆಯಾ ಇಲ್ವ ಖಂಡಿತ ಅಂತ ಹೇಳಿದ್ನಲ್ಲ ಯಾರಿಗೂ ಆಸೆ ಇರಲ್ಲ ಮಕ್ಕಳು ಬೆಳೆದ್ರೆ ಅವ್ರು ಮಿನಿಸ್ಟರ್ ಆದರೆ ನನ್ನ ಮಗ ಇಂಥ ಮಿನಿಸ್ಟರ್ ಅಂತ ಹೇಳ್ಕೊಳಕ್ ಖುಷಿ ತಾನೇ ನನ್ನ ಮಗ ಮಿನಿಸ್ಟರ್ ಆಗಿದ್ದಾನೆ ಎಮ್ ಎಲ್ ಎ ಆಗಿದ್ದಾನೆ ಅಂತ ಹೇಳಕ್ ಖುಷಿ ತಾನೇ ತುಂಬ ಖುಷಿ ಆಗುತ್ತೆ ಅನ್ನೋದು ಒಂದು ಚರ್ಚೆ ಇದೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕು ಈ ಕಡೆ ಎ ಪಿ ಎಂ ಸಿ ಒಂದು ಕಡೆ ಮೈಮೂಲು ಈ ಕಡೆ ಎಮ್ ಎಲ್ ಎ ಅಲ್ಲಲ್ಲ ಅವರು ನಿಮ್ಮ ಮಕ್ಕಳು ನಿಮ್ಮ ಇವರಿದ್ದಾರೆ ಬಟ್ ಓವರ್ ಆಲ್ ಇಷ್ಟು ಇದನ್ನು ಲಲಿತಾ ಅವರು ಯಾವ ರೀತಿ ನಿಭಾಯಿಸ್ತಾರೆ ಒಂದು ಕಡೆ ಜನ ಒಂದು ಕಡೆ ಸಂಸಾರ ಒಂದು ಕಡೆ ಮೊಮ್ಮಕ್ಕಳು ಹೆಂಗೆ ಟೈಮ್ ಸಿಗುತ್ತೆ ನಿಮಗೆ ಅಂತ ನಾವು ಆವಾಗಲಿಂದನೂ ಬೆಳೆದು ಬಂದಿದೆ ಆವಾಗಲಿಂದನೂ ನಮ್ಮ ಮನೆಗೆ ಹೋಗೋರು ಬರೋರು ಯಾರು ನಮ್ಮ ಮನೆ ಹೇಗೆ ಅಂದರೆ ಯಾರಿಗೂ ನೀವು ಬಂದು ನೋಡಿದ್ದೀರಾ ಯಾರಿಗೂ ಈಗ ಅದು ನನಗೆ ಅಷ್ಟೇ ಪ್ರೀತಿ ಬೇಕಾಗಿರೋದು ಯಾರಿಗೂ ನಾವು ಭೇದ ಭಾವನೆ ಮಾಡಿಲ್ಲ ಕಷ್ಟ ಆಗಲಿ ಸುಖ ಆಗಲಿ ಅವತ್ತಿನಿಂದನೂ ಮಾಡ್ಕೊಂಡಿದ್ದೀನಿ ಮುಂದಕ್ಕೂ ನನಗೆ ಶಕ್ತಿ ಎಷ್ಟು ದಿವಸ ಇರುತ್ತೆ ಅಲ್ಲಿವರೆಗೂ ಮಾಡ್ತೀನಿ ಒಂದು ದುರ್ಘಟನೆ ನಡೀತು ಗೌರಿಯನ್ನು ಮುದ್ದಾದ ಮಗುನ ಕಳ್ಕೊಂಡ್ರಿ ಬಟ್ ಈಗ ಚುನಾವಣೆ ಸಂದರ್ಭದಲ್ಲಿ ಅದೇ ಗೌರಿ ಮರಳಿ ಹುಟ್ಟಿದ್ದಾರೆ ಇದು ಲಕ್ಷ್ಮಿಯ ಒಂದು ಪ್ರವೇಶದಿಂದ ಇದು ಲಕ್ಕ ಇಬ್ಬರಿಗೂ ನಿಮ್ಮ ಲಕ್ಕ ಅಂತ ಅನ್ಸ್ಕೋತೀರ ಚುನಾವಣೆಯ ರಿಸಲ್ಟ್ಗಿಂತ ಮುಂದೆ ಒಂದು ಶುಭ ಸಂತೋಷ ಶುಭ ಸೂಚನೆ ಅಂತ ಬಯಸ್ತೀರ ಹೌದು ಖಂಡಿತ ಶುಭ ಸೂಚನೆ ತುಂಬ ಅವಳು ಒಂದು ವರ್ಷದೊಳಗಡೆ ಅವಳೇ ಹುಟ್ಟಿದ್ದಾಳೆ ಅನ್ಕೋತೀನಿ ಗೌರಿ ಹೋಗಿ ಲಕ್ಷ್ಮಿ ಹುಟ್ಟಿದ್ದಾಳೆ ಅನ್ಕೋತೀನಿ ಇಬ್ಬರಿಗೂ ಅಪ್ಪ ಮಗನಿಗೆ ಒಳ್ಳೇದಾಗಲಿ ಅಂತ ಖಂಡಿತ ಯಾರಿಗೂ ಅದ ಅವಳಾಗೆ ಇನ್ನೂ ಇದು ಇನ್ನೂ ಚಿಕ್ಕದು ಗೊತ್ತಿಲ್ಲ ಅವಳಾಗೆ ಕಷ್ಟ ಅದು ಹೋಗೋಕ್ಕೆ ಏನೋ ದೇವ್ರು ಕೊಟ್ಬಿಟ್ಟಿದ್ದಾನೆ ಅನ್ನೋ ಗೊತ್ತಿಲ್ಲ ಆ ಲೆವೆಲ್ಗೆ ಇದ್ದವಳು ಈಗಲೇ ಆ 2.75 ವರ್ಷಕ್ಕೆ ಆ ಬುದ್ಧಿ ಯಾರಿಗೂ ಬರಲ್ಲ ದೊಡ್ಡವ್ರಿಗೂ ನಮಗೂ ಬರಲ್ಲ ದೇವೇಗೌಡರು ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಜಿ ಟಿ ದೇವೇಗೌಡರ ಕುಟುಂಬ ಕೇವಲ ಚಾಮುಂಡೇಶ್ವರಿ ಹುಣಸೂರು ಮಾತ್ರ ನೋಡ್ಕೊಳ್ಳುತ್ತಾ ಬೇರೆ ಕ್ಷೇತ್ರಕ್ಕೂ ಹೋಗಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತಾ ಅಂತ ಮಾಡಬೇಕು ಈಗ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂದರೆ ಎಲ್ಲ ಕ್ಷೇತ್ರಕ್ಕೂ ಹೋಗಲೇಬೇಕು ಕೆ ಆರ್ ನಗರ ಅದರಲ್ಲಿ ಏನು ಸಪ್ರೇಟ್ ಇದೆ ಕೆ ಆರ್ ನಗರ ಕೋಟೆ ಪಿರಿಯಾಪಟ್ಟಣ ಟಿ ನರಸೀಪುರ ನಂಜನಗೂಡು ಎಲ್ಲ ಹೋಗಲೇಬೇಕು ಒಬ್ಬರು ಜಿಲ್ಲಾ ಲೀಡ್ರ್ ಅಂದ ಅಂದಮೇಲೆ ಅದು ಇದು ಕೆ ಆರ್ ನಗರ ಅಲ್ಲಿ ಸಪ್ರೇಟ್ ಬರಲ್ಲ ಅದು ನನಗೆ ಗೊತ್ತಿಲ್ಲ ನೀವು ಸರ್ವೆಗೆ ಹೋಗಿ ನೋಡಿದ್ದೀರಿ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಒಳ್ಳೆಯದಾಗಿದೆ 11 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆ ಅಮ್ಮ ನನಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಎಲ್ಲ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹಾಂ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಜಿ ಟಿ ದೇವೇಗೌಡರವರ ಧರ್ಮಪತ್ರಿ ಲಲಿತಮ್ಮ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗೌರವ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಹುಣಸೂರು
ಇದು ಮಾನವೀಯ ಸಂದೇಶದ ಜನವಾಹಿನಿ.